ಇದರ ಮಧ್ಯೆ ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಬೆಳಗ್ಗೆ ಹತ್ತುವರೆ ಗಂಟೆಗೆ ಬಂದು ಹೋತ್ವ ಭಾಳ ಶಾಂತಿಯುತವಾಗಿ ಏನೋ ಡಿ ಸಿ ಅವರು ಬದಲಾವಣೆ ಆಗಿದ್ದಾರೆ ಕೆಲವೊಂದಷ್ಟು ರಾಜ್ಯದಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳದ್ದು ಅದರಲ್ಲಿ ರಾಮನಗರ ಡಿ ಸಿನೂ ಕೂಡ ಹೊಸದಾಗಿ ಯಾರೋ ಬಂದಿದ್ದಾರೆ ಅವರು ಏನೋ ಪ್ರೀಫಿಕ್ಸ್ಡ್ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಬೆಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟರು ಸರಿ ಇದ್ರ ರಿಲೇಟೆಡ್ ಡಿ ಆರ್ ಆಗಲಿ ಆರ್ ಒ ಆಗಲಿ ಬಂದು ಕೂತು ಯಾತಕ್ಕೋಸ್ಕರ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸಮಸ್ಯೆಗಳೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಅವ್ರಿಗಿದೆ ನಾವು ಕೇಳಿದ ಒಂದೇ ಇಲ್ಲಿವರೆಗೂ ನೀವು ಯಾವ ರೀತಿ ನೀವು ಆಟಗಳಾಡಬೇಕು ಆಟ ಆಡ್ಕೊ ಬಂದ್ರಿ ಅದೇನೋ ಕರಿತೀನಿ ಕಾನೂನು ಸುವ್ಯವಸ್ಥೆ ಅಂದ್ರೆ ಅದಕ್ಕೂ ನಾವು ಒಪ್ಕೊಂಡು ಶಾಂತಿಯುತವಾಗಿ ಆಯಿತು ಸಂತೋಷ ಅದೇನೋ ಮೂರನೇ ತಾರೀಕು ಶಾಂತಿ ಸಭೆ ಕರಿತೀರಿ ಎಂಟನೇ ತಾರೀಕು ಮತ್ತೆ ಡೇಟ್ ಘೋಷಣೆ ಮಾಡ್ತೀರಿ ನೀವೇ ಕೊಡ್ತೀರಿ ಡೇಟು ಆರ್ವೋ ಡೇಟ್ ಮಿಸ್ ಮಾಡ್ತಾರೆ ನಾನು ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರಿ ಕೊನೆಗೆ ಮೂರು ಗಂಟೆ ನಮ್ಮನ್ನು ಕಾಯಿಸಿ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಗಂಟೆವರೆಗು ಒಬ್ಬ ಅಧಿಕಾರಿ ಕೂಡ ಬರಲಿಲ್ಲ ಕೊನೆಗೆ ನಾದೇನೋ ನಮ್ಮ ಚೆನ್ನಪ್ಪಂಡ ತಹಸೀಲ್ರು ಬಂದರು ಅದಾದ ಮೇಲೆ ಎ ಡಿ ಸಿ ಬಂದರು ಎ ಸಿ ಬಂದರು ಬಂದು ಪಾಪ ಅವ್ರಿಗೂ ಏನೂ ಇಲ್ಲ ಅವರು ಫೋನ್ ಎತ್ತ ಇಲ್ಲ ಸರ್ ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಅವರು ಹಂಗೆ ತಳ್ಳಿ ಹಾಕೊಂಡಿದ್ರು ಕೊನೆಗೆ ಪಾಪ ಅವರು ಡಿ ಆರ್ ಮೇಡಮ್ಮು ಫೋನ್ನಲ್ಲಿ ಮಾತಾಡಿದರು ನಾವು ಕಂದಾಯ ಭವನದ ಒಳಗಡೆ ಕೂತ್ಕೊಂಡು ಆಯಿತು ಇಪ್ಪತ್ತೆರಡನೇ ತಾರೀಕು ಡೇಟ್ ಕೊಡ್ತೀವಿ ಅಂತ ಈಗ ಕೊಟ್ಟಿದ್ದಾರೆ ಬಟ್ ಅದ್ರ ಮಧ್ಯೆ ಅದರ ನಡುವೆ ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಎಲ್ಲರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಯಾಕಂದರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಅತ್ಯಂತ ಗೌರವ ಇದೆ ಕೆಲವೊಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಂಥ ರೀತಿ ಉಪಯೋಗ ಮಾಡಿದಂಥ ಪದ ಬಳಿಕೆಗಳು ಇವತ್ತು ನಾನು ರಾಜ್ಯದ ಜನತೆ ಮುಂದೆ ಮಾಧ್ಯಮದಲ್ಲಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ದಯಮಾಡಿ ನನಗೆ ಕೇಳಬೇಡಿ ಏನು ಅಂತ ನಮ್ಮ ಕಾರ್ಯಕರ್ತರಿಗೆ ಒಂದು ಪದ ಬಳಕೆ ಮಾಡ್ತಾರೆ ಬೇಕು ಅಂತ ನಮ್ಮನ್ನು ಪ್ರಚೋದಿಸ್ತಾರೆ ಅಲ್ಲಿಂದ ಅದೇನೋ ಪಾಪ ಕಂದಾಯ ಭವನದ ಗ್ಲಾಸ್ ಪುಡಿ ಪುಡಿ ಆಗೋಯ್ತು ಏನು ಜೆ ಡಿ ಎಸ್ ಕಾರ್ಯಕರ್ತರು ಭಾಳ ಅಶಾಂತಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡಿಬಿಟ್ರು ಅಂತ ನಮ್ಮೇಲೆ ಎಫ್ ಐ ಆರ್ ಮಾಡಿ ಏಕೆಂದರೆ ಗ್ಲಾಸ್ ಹತ್ರ ಇದ್ದಿದ್ದು ಪೊಲೀಸವರು ಬ್ಯಾರಿಕೇಡ್ಗಳು ಹಾಕ್ಕೊಂಡಿದ್ರು ನಿಮಗೂ ಗೊತ್ತಿದೆ ನೋಡಿದ್ರಿ ಮಾಧ್ಯಮದವರು ಗ್ಲಾಸ್ ಹೊಡೆದಾಕಿದ್ ಮಹಾನ್ ಭಾವರು ಯಾರೋ ಎಫ್ ಐ ಆರ್ ಅಂತ ಪಾಪ ತೆಗೆದು ನಮ್ಮ ಕಾರ್ಯಕರ್ತರ ಮೇಲೆ ಮಾಡಿಬಿಟ್ರಿ ಒಂದು ಮಾತು ನಾನು ಹೇಳ್ತೀನಿ ಪ್ರಾರಂಭಿಕವಾಗಿ ಈಗ ನಾನು ಹೇಳಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಅತ್ಯಂತ ಗೌರವ ಇದೆ ಇದು ದೇವೇಗೌಡರ ಕಾಲದಿಂದನೂ ಕುಮಾರಣ್ಣನ ಕಾಲದವರೆಗೂ ಅಧಿಕಾರಿಗಳಿಗೆ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ಸಂಸ್ಕೃತಿ ನಮ್ಮದು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಎಂದು ಕೂಡ ಕುಮಾರಣ್ಣ ಅವರು ಸಾಕಷ್ಟು ಶಾಸಕರಂದ ಮೇಲೆ ಫೋನ್ಗಳು ಬರುತ್ತೆ ಸ್ಟೇಷನ್ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದೇ ಮಾತು ಹೇಳೋರು ದಯಮಾಡಿ ಯಾರ ಮೇಲೂ ಎಫ್ ಐ ಆರ್ ಬುಕ್ ಮಾಡ್ತಕ್ಕಂಥದ್ದು ಆಗಬಾರ್ದು ಏನೇ ಸಮಸ್ಯೆಗಳಿದ್ರೂ ಕೂತು ಬಗೆಹರಿಸಿ ಅದು ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜನತಾದಳ ಇರ್ಬೋದು ಕೂತು ಬಗೆಹರಿಸಿ ಕಳಿಸ್ಕೊಡಿ ಯಾವುದೇ ಗೊಂದಲಕ್ಕೆ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಬೇಡ ಅಂತಕ್ಕಂಥದನ್ನ ಇದು ಮೂವತ್ತು ವರ್ಷದಿಂದ ಸತತವಾಗಿ ಈ ರೀತಿಯಾದಂಥ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನ ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿದರು ಈ ಜಿಲ್ಲೆನಲ್ಲಿ ಆದರೆ ಕೆಲವೊಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಏಜೆಂಟ್ ರೀತಿ ನಡವಳಿಕೆಗಳು ಮಾಡ್ತಾ ಇದ್ದಾರೆ ಸರ್ಕಾರದ ಏಜೆಂಟ್ ರೀತಿ ನಡವಳಿಕೆಗಳು ನೋಡ್ತಾ ಇದ್ದೀವಿ ಕೆಲವೊಂದಷ್ಟು ಜನ ಅಗೇನ್ ಸಂಪೂರ್ಣವಾಗಿ ನಾನು ಹೇಳ್ತಾ ಇಲ್ಲ ಎಲ್ಲರ ಮೇಲೂ ಅತ್ಯಂತ ಗೌರವ ಇದೆ ನನಗೆ ನನ್ನ ಪ್ರಶ್ನೆ ನೀವು ಅಷ್ಟೆಲ್ಲ ಸರ್ಕಾರದ ಒತ್ತಡಗಳ ಮೇಲೆ ನೀವು ಪಾಪ ಏಜೆಂಟ್ಗಳ ರೀತಿ ನೀವು ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದಾದರೆ ದಯಮಾಡಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ತಗೊಳ್ಳಿ ನೇರವಾಗಿ ಮೆಂಬರ್ಶಿಪ್ ತಗೊಳ್ಳ್ರಿ ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ತಗೊಳ್ಳಿ ನೀವು ರಾಜೀನಾಮೆ ಕೊಡಿ ಇದು ನನ್ನ ಪ್ರಶ್ನೆ ಏಕೆಂದರೆ ನೀವು ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮ ಕೈನಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ನೀವು ನಡ್ಕೊಳ್ಬೇಕು ಸರ್ಕಾರ ಇವತ್ತು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಯಾವುದು ಶಾಶ್ವತ ಅಲ್ಲ ಮತ್ತೊಬ್ಬರ ನಾಯಕರ ಕೈಗೊಂಬೆಯಾಗಿ ಯಾವುದೋ ಒಂದು ಪಕ್ಷದ ಒಂದು ಏಜೆಂಟರಾಗಿ ನೀವು ವರ್ತನೆ ಮಾಡ್ತೀರಿ ಅನ್ನೋದಾದರೆ ನಾವು ಕೈಕಟ್ಟಿ ಹಾಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ ದಟ್ ಡಸಂಟ್ ಮೀನ್ ನಾವು ಅತ್ಯಂತ ಶಾಂತಿಯುತವಾಗಿ ಆರೋಗ್ಯಕರವಾದಂಥ ಪ್ರತಿಭಟನೆಗಳು ಮುಂದೆ ಯಾವುದೇ ಇರ್ಬೋದು ಯಾವುದೇ ವಿಚಾರವಾಗಿರ್ಬೋದು ಈಗಲೂ ಕೂಡ ಹೇಳಿದ್ದೀನಿ ಬೆಂಗಳೂರು ದಕ್ಷಿಣಕ್ಕೆ ಏನಾದರೂ ಸೇರಿಸ್ತಕ್ಕಂಥದ್ದಾದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಕಡೆಯಿಂದ ಕೆಲವೊಂದಷ್ಟು ಸಂಘಟನೆಗಳು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾರೆ ಏಕೆಂದರೆ ಇದು ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆ ಇತಿಹಾಸನ ಕಾಪಾಡಬೇಕಾಗ್ತದೆ ನಮ್ಮ ರಾಮನಗರವನ್ನು ಹೆಸರನ್ನು ಉಳಿಸ್ಬೇಕಾಗ್ತದೆ ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ರೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಈ ಸುಳ್ಳು ಬೆದರಿಕೆಗಳು ಪುಳ್ಳ ಬೆದರಿಕೆಗಳು ಎಫ್ಐ ಆರ್ ಆಗ್ತಕ್ಕಂಥದ್ದು ನಾವು ಜನಪರವಾದಂತ ಹೋರಾಟ ಮಾಡಬೇಕಾದ್ರೆ ನಾವೇನು ನಮ್ಮ ಮನೆ ಹೋರಾಟ ಮಾಡ್ತಾ ಇಲ್ಲ ನಮಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ವ್ಯಕ್ತಿಗತವಾಗಿ ಜನಗಳಿಗೋಸ್ಕರ ನಾವು ಹೋರಾಟ ಮಾಡೋದಕ್ಕೆ ಇಳಿದ ನಂತರ ಇಂಥ ಎಫ್ ಐ ಆರ್ಗಳಿಗೆ ಗಳಿಗೆ ನಾವು ಜಗ್ಗದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ನೂರು ಎಫ್ ಐ ಆರ್ ಗಳು ಹಾಕ್ಲಿ ನಮ್ಮೇಲೆ ನಾವು ತಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ